السلام علیکم، میں ایوب قریشی کولار آپ سے مخاطب ہوں۔ کرناٹک کا مشہور گاؤں جہاں پر حکومت خدا داد کا چراغ روشن ہوا، وہاں پر حضرت ٹیپو سلطان کے والد نواب حضرت فتح علی خان نے حکومت کی، وہ گاؤں کولار کہلاتا ہے۔ اور وہیں سے حکومت خدا داد کا چراغ روشن ہوا تو کولار کے مغل میں ہی کے جی ایف نام ساری دنیا میں مشہور ہے۔ اب اس کے جی ایف کے نام کو کے جی ایف سے کے ڈی ایف بنایا جا رہا ہے۔ گھبرائیے مت، یہ نام کوئی تنازع کو اختیار کر کے نہیں بنا رہا ہے بنایا جا رہا ہے، بلکہ کولار گولڈ فیلڈ سے کے ڈی ایف اس لیے بنایا جا رہا ہے کہ کولار گولڈ فیلڈ سے کولار ڈائمنڈ فیلڈ بنتا جا رہا ہے۔ کے جی ایف سے تھوڑی دور پر پیدے پلی گاؤں، اس گاؤں میں سروے نمبر 15 اور 17 میں ہیرے اور موتی ملنے کا اندیشہ کیا جا رہا ہے۔ تو وہاں پر جو زمین کے اندر کی جو چیزوں کو چیک کرتے ہیں، اس ڈپارٹمنٹ نے آ کر وہاں پہ چیک کر کے بتائے کہ یہاں پر ہیرے موجود ہیں۔ تو وہاں کے اس گاؤں کے رہنے والے سدرشن کیا کہتے ہیں، سدرشن سے ہم مخاطب ہیں، تو ان کی زبانی آپ سنیے۔ ودھان سبھا کھیتر کے سرحد کے ہوندکونڈر پیدپلی گرام، ಸೊ ಈ ಗ್ರಾಮದಲ್ಲಿ ಸುಮಾರು ಒಂದು 15-20 ವರ್ಷಗಳಿಂದ ಈ NRIM ಅವರು ನ್ಯಾಷನಲ್ ಜರ್ನಲಿಸ್ಟ್ ಅವರು ಬಂದ್ಬಿಟ್ಟು ಆಗಾಗ ಬರೋರು ಒಂದು ಬಂದು ಇದು ಪರಿಶೀಲನೆ ಮಾಡೋರು, ಏನೋ ಇದೆ ಹಾಗೆ ಅಂತೇಳಿ, ಇದರಲ್ಲಿ ಹೀಲಿಯಂ ಇದೆ ಅನ್ನೋರು, ಕೆಲವು ಸಲ ಚಿನ್ನ ಇದೆ ಅನ್ನೋರು, ಕೆಲವರು ಡೈಮಂಡ್ ಇದೆ ಅನ್ನೋದು ಊಹಾಪೋಹಗಳಲ್ಲಿ ಅವ್ರು ಬರೋರು ಕಲ್ಲುಗಳು ಕೇಳೋರು ಬಡ್ಕೊಡ್ತಾ ಇದ್ರು ನಾವು ಗ್ರಾಮಸ್ಥರು. ಅವ್ರು ಎತ್ಕೊಂಡು ಹೋಗಿ ಕೇಂದ್ರದಲ್ಲೋ ರಾಜ್ಯದಲ್ಲೋ ಎಲ್ಲೋ ಅವರ ಲ್ಯಾಬ್ಗಳಲ್ಲಿ ಟೆಸ್ಟ್ ಗಳೆಲ್ಲ ಮಾಡ್ತಾ ಇದ್ರು. ಸೊ ಅದರಲ್ಲಿ ಅದರಲ್ಲಿ ಆ ಬಂಡೆ ಮೇಲೆ ಏನು ವಿಶೇಷ ಅಂತ ಹೇಳಿದ್ರೆ ಒಂದು ನಕ್ಷೆ ಹಾಕಿದ್ದಾರೆ. ಇದು ಚೋಳರು ಇಲ್ಲಿ ಇದ್ದು ಹೋದ್ರು ಹಾಗೆ ಅಂತ ಹೇಳಿ ಒಂದು ಹೇಳ್ತಾರೆ ಹಾಗೆ ಅಂತ. ಚೋಳರು ಇದ್ದಾರೆ ಇದ್ರು ಹಾಗೆ ಅಂತ ಬಂಡೆ ಮೇಲೆ ಒಂದು ನಕ್ಷೆ ಇದೆ. ಸೊ ಅದರ ಕೆಳಗಡೆ ಅಪಾರವಾದ ಒಂದು ಬೆಲೆ ಬಾಳುವ ಒಂದು ವಜ್ರಗಳು ವೈಭಿರುಗಳು ಇವೆಲ್ಲನೂ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಸತ್ಯ ಯಾವುದು ಅಂತ ಗೊತ್ತಿಲ್ಲ. ಬಟ್ ಒಂದು 20 ವರ್ಷದಿಂದ ಇದು ಪರಿಶೋಧನೆ ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ಒಂದು 6 ತಿಂಗಳ ಆದ ನಂತರ ಇದು ತೀವ್ರವಾಗಿದೆ. ಶೋಧನಾ ಕಾರ್ಯ ತೀವ್ರವಾದ ನಂತರ ಈ ಕಂದಾಯ ಇಲಾಖೆಯವರು ಇದನ್ನ ನಾವು ಈ ಒಂದು 15 ಎಕರೆ ಪ್ರದೇಶದಲ್ಲಿ ಇದು ವಿಸ್ತರಣ ಇದೆ. ಸೊ ಈ 15 ಎಕರೆ ಪ್ರದೇಶನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕು ಹಾಗೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಅಲ್ಲಿ ಲೇಔಟ್ ಮಾಡೋದಕ್ಕೆ ಅಂತ ಹೇಳಿ ಗ್ರಾಮಸ್ಥರು ಒಬ್ರು ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕಂದಾಯ ಇಲಾಖೆಯವರು ಹೋಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ರು, ಸರ್ ನಮ್ಮ ವ್ಯಾಪ್ತಿಗೆ ಬರುತ್ತಿದ್ರು, ಇಲ್ಲಿ ಅಪಾರ ಪ್ರಮಾಣವಾದ ಒಂದು ಖನಿಜ ವಸ್ತು ಇರೋದ್ರಿಂದ ನಾವು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಬೇಕಾಗುತ್ತೆ, ಆದ್ರಿಂದ ಇಲ್ಲಿ ಯಾವುದೇ ಒಂದು ಚಟುವಟಿಕೆಗಳು ನಡೆಸಬಾರ್ದು ಅಂತೇಳಿ ನಿರ್ಬಂಧ ಹೇರಿದ್ದಾರೆ ಮೇಡಮ್. ಸೊ ಇದು ನಮಗೂ ಜನರು ಕೂಡ ಒಂದು ಬಹಳ ಕುತೂಹಲ ಕಾಡಿದೆ, ಏನಿರಬಹುದು ಒಳಗಡೆ ಇದು. ಯಾಕಂದ್ರೆ ಈಗಾಗಲೇ ನಮ್ಮ ಕೆಜಿಎಫ್ ನಷ್ಟದ ನೆಪ ಒಟ್ಟಿ ಬಿಜಿಎಂಎಲ್ ಕಾರ್ಖಾನೆನ ಮುಚ್ಚಿದ್ದಾರೆ, ಮುಚ್ಚಿ ಇದು ಇದೊಂಥರ ಸ್ಮಶಾನ ಟೈಪ್ ಆಗೋಗಿದೆ. ಯಾವುದು ಕೈಗಾರಿಕೆ ಇಲ್ಲ, ಕೆಲಸ ಇಲ್ಲ, ಕೆಲಸಕ್ಕಾಗಿ ಈಗ ಒಂದು ಸುಮಾರು 15,000 ಜನ ನಿತ್ಯ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಕೆಲಸಕ್ಕಾಗಿ. ಸೊ ಆ ಸಂದರ್ಭದಲ್ಲಿ ಈ ರೀತಿ ಒಂದು ಗುರು ಇದೆ ಇಲ್ಲಿ, ಇಲ್ಲೊಂದು ವಜ್ರ ಇದೆ, ವಜ್ರದ ಆಳದಲ್ಲಿ ಇದೆ ಅನ್ನೋದೇ ಒಂದು ನಮಗೆ ಒಂದು ಕುತೂಹಲ ಇದೆ. ಖಂಡಿತವಾಗೂ ಇದೇನಾದ್ರು ಸರ್ಕಾರದ ಮಟ್ಟದಲ್ಲಿ ಎಲ್ಲ ಇಲಾಖೆಗಳು ಸಹಯೋಗದೊಂದಿಗೆ ಇಚ್ಛಾಶಕ್ತಿಯಿಂದ ಅಧಿಕಾರಿಗಳು ಏನಾದರೂ ಇದನ್ನ ಪರಿಶೋಧನೆ ಮಾಡಿ ಅತಿ ಶೀಘ್ರವಾಗಿ ಇದನ್ನ ಏನಾದರೂ ಒಂದು ಓಪನ್ ಮಾಡಿ ಏನಿದೆ ಅಂತೇಳಿ ಜನರಿಗೂ ತಿಳಿಸಿ, ಮತ್ತೆ ಏನಾದರೂ ಒಂದು ವೇಳೆ ವಜ್ರದೇ ಇದ್ರೆ ಇದನ್ನ ಕಾರ್ಖಾನೆ ಮಾಡಿ ಇಲ್ಲಿ ಸ್ಥಳೀಯರಿಗೆ ಕೆಲಸ ಕೊಡೋ ನಿಟ್ಟಿನಲ್ಲಿ ಮುಂದಾದ್ರೆ ಮತ್ತೆ ಕೆಜಿಎಫ್ ಏನು ನಮ್ಮ ವಿಶ್ವಕ್ಕೆ ಚಿನ್ನ ಕೊಟ್ಟಿದೆ ಆ ರೀತಿ ಮತ್ತೆ ವಿಶ್ವಕ್ಕೆ ವಜ್ರ ಕೊಡುವಂತಹ ಕಾಲ ಕೂಡ ಬರುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಸೊ ಅದನ್ನ ಅಭಿವೃದ್ಧಿ ಮಾಡೋದ್ರಿಂದ ಏನಿದೆ ಅಂತ ಎಕ್ಸಾಕ್ಟ್ ಆಗಿ ನೋಡೋದ್ರಿಂದ ಆ ಭಾಗದ ಜನರಿಗೂ ಕೂಡ ಒಂದು ಉದ್ಯೋಗ ಕೊಟ್ಟಾಗ ಆಗುತ್ತೆ, ಅಭಿವೃದ್ಧಿ ಕೂಡ ಪಡಿಸಿದಂಗಾಗುತ್ತೆ ಅಂತ. ಖಂಡಿತವಾಗೂ ಖಂಡಿತವಾಗೂ ಮೇಡಮ್, ಇದು ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇದೆ. ಸುದರ್ಶನ್ ಅವ್ರು ತಾವ್ ಹೇಳ್ತೀರಾ 6 ತಿಂಗಳಿಂದ ಈಚೆಗೆ ಈ ತರ ಗೊತ್ತಾಗಿದೆ ಅಂತ, ಎಷ್ಟು ದಿನಗಳಿಂದ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಬೇರೆ ಬೇರೆಯವರು ಬಂದು ಸಂಶೋಧನೆ ಮಾಡ್ತಾ ಇದ್ದಾರೆ ಇಲ್ಲಿ, ತಮ್ಮ ಗಮನಕ್ಕೆ ಯಾವಾಗ ಬಂದಿದೆ ಇದು? ಮೇಡಮ್ ಮೇಡಮ್ ಇದು ಸುಮಾರು 15-20 ವರ್ಷದ ಬರೋರು ಬಂದು, ಇದು ಕಂದಾಯ ಇಲಾಖೆಯವರು ಕೂಡ ಗೊತ್ತಿರಲಿಲ್ಲ ಇದು ಯಾವ ಇಲಾಖೆ. ಆ ಸರ್ವೇಕ್ಷಣಾ ಇಲಾಖೆಯವರು ಬರೋರು ನೇರವಾಗಿ ಗ್ರಾಮದಲ್ಲಿ ಕಾರುಗಳು ನಿಲ್ಸೋರು ಬಂದು ಶೋಧನೆ ಮಾಡಿಕೊಂಡು ಹೋಗ್ತಾ ಇದ್ರು. ಮತ್ತೆ ಇತ್ತೀಚೆಗೆ ಒಂದು 6 ತಿಂಗಳ ಆದ ನಂತರ ಈ ಕಂದಾಯ ಅಧಿಕಾರಿಗಳು ಬರೋಕೆ ಪ್ರಾರಂಭ ಮಾಡಿದ್ರು.
ಸರಿ ಇವ್ರು ಏನೋ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಅಂತ ಹೇಳಿ ಇದ್ ಮಾಡ್ಕೊಂಡು ಸುಮ್ನೆ ಆಗೋದ್ರಿ. ಕಲ್ಲು ಕೇಳೋರು, ಕಲ್ಲು ಹೊಡ್ಕೊಡೋರು, ಕಲ್ಲು ಎತ್ಕೊಂಡು ಹೋಗ್ತಾ ಇದ್ರು. ಸರ್ ಏನೋ ಬರ್ತಾರೆ, ಏನೋ ಅಧಿಕಾರಿಗಳು ಬರ್ತಾರೆ, ಏನೋ ನೋಡ್ಕೊಂಡು ಹೋಗ್ತಾ ಇದಾರೆ ಅಂತ. ಇತ್ತೀಚೆಗೆ ಗ್ರಾಮಸ್ಥರು ಒಬ್ರು ಲೇಔಟ್ ಮಾಡೋದಕ್ಕೆ ಆ ಸ್ಥಳದಲ್ಲಿ ಜೆಸಿಬಿ ಇಟ್ಕೊಂಡು ಒಡೆಯಕ್ ಮುಂದಾದಾಗ, ಬಂಡೆಗಳನ್ನ ಒಡೆಯಕ್ ಮುಂದಾದಾಗ, ಕಂದಾಯ ಅಧಿಕಾರಿಗಳು ಮತ್ತೆ ಆ ಇಲಾಖೆಯವರು ಬಂದು ಇಲ್ಲ ಇಲ್ಲ ಇದು ಸರ್ಕಾರದ ವಶಪಡಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೀವಿ. ಸೊ ಇಲ್ಲಿ ಅಪಾರವಾದ ಬೆಲೆ ಬಾಳುವ ಒಂದು ವಜ್ರ ಇರುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಆದ್ರಿಂದ ಇಲ್ಲಿ ಯಾವುದೇ ಒಂದು ನೀವು ಚಟುವಟಿಕೆಗಳನ್ನ ಮಾಡಬಾರ್ದು ಹಾಗೆ ನಿರ್ಬಂಧ ಹೇರಿದೆ ಅಂತ. ಆಗ ನಮಗೆ ನಮ್ಗಳಿಗೆಲ್ಲ ಒಂದು ಕುತೂಹಲ ಕಾಣ್ತದೆ, ಏನಿರಬಹುದು ಒಳಗಡೆ ಇದು, ಏನ್ ಆಗ್ಬೋದು ಮುಂದೆ ಅನ್ನೋ ಇದು ನಮ್ಗೆ ನಮಗೂ ಇವಾಗ ಕಾಡ್ತಾ ಇದೆ. ಬಟ್ ಇದ್ರ ಬೋರ್ಡ್ ಎಲ್ಲಾನು ಸುಮಾರು 15 ವರ್ಷ ಹಿಂದೆನೆ ಬೋರ್ಡ್ ಹಾಕಿದ್ದಾರೆ ಮೇಡಮ್. ಎನ್ ಆರ್ ಐ ಎಂ ಅವರು ನ್ಯಾಷನಲ್ ಜಿಯೋಗ್ರಫಿ ಇಲಾಖೆ ಅವರು ಹಾಕಿದ್ರು. ಇದರಲ್ಲಿ ಈ ತರ ಒಂದು ಇದು ಹೀಲಿಯಂ ಇರ್ಬೋದು, ಗೋಲ್ಡ್ ಇರ್ಬೋದು, ವಜ್ರಗಳು ಇದು ಏನೇನಿದೆ ಅಂತ ಸುಮಾರು 7 ಐಟಮ್ಸ್ ಅಲ್ಲಿ ಇದೆ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಖಂಡಿತ ಇದು ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ ಅಲ್ವಾ. ಸುಮಾರು ಒಂದು 15 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದು ಇಲ್ಲಿ ಒಂದೊಂದು ಕಲ್ಲು ಬ್ಲಾಕ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ರು. ಎತ್ಕೊಂಡೋಗ ಅವಾಗ ನಾವು ಅವ್ರನ್ನ ಕೇಳ್ತಾ ಇದ್ವಿ ಈ ತರ ಯಾಕೆ ಎತ್ಕೊಂಡು ಹೋಗ್ತಾ ಇದ್ರ, ಏನಿದ್ರು ಸಮಾಚಾರ ಅಂತ ಕೇಳೋದಕ್ಕೆ, ಇದರಲ್ಲಿ ಚಿನ್ನ ಬೆಳೀತಾ ಇದೆ, ಅದಕ್ಕೆ ನಾವು ಟೆಸ್ಟಿಂಗ್ ಎತ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಇದೀಗ ಒಂದು 4-5 ವರ್ಷಗಳಿಂದ ಈ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಎಂಟ್ರಿ ಆದರು. ಪ್ರಪಂಚದಲ್ಲೇ 2nd ಸ್ಥಾನ ಈ ಬಂಡೆಗೆ ಹೆಸರುವಾಸಿ ಇದೆ, ಅದಕ್ಕೆ ಇದನ್ನ ಟೂರಿಸ್ಟ್ ಪ್ಲೇಸ್ ಮಾಡ್ತೀವಿ ಅಂತೇಳ್ಬಿಟ್ಟು ಇಲ್ಲಿ ಸುತ್ತಮುತ್ತಲಿರೋ ಜಮೀನೆಲ್ಲ ಸ್ವಲ್ಪ ಆಕ್ಯುಪೈರ್ ಮಾಡ್ಕೊಂಡು ಅವ್ರಿಗೇನಿದೆ ನಷ್ಟ ಪರಿಹಾರ ಕೊಡ್ತೀವಿ ಅಂತೇಳ್ಬಿಟ್ಟು